ಒಂದು ಮನರಂಜನೆ ಜೊತೆಗೆ ಹೇಗೆ ಮೆಸೇಜ್ ಅನ್ನು ಕೊಡಬಹುದು ಅನ್ನೋದನ್ನ ಡೈರೆಕ್ಟರ್ ವೆಂಕಟ್ ಬರಲಾಜ್ ಅವರು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅದರ ಜೊತೆಗೆ ನಿರ್ಮಾಪಕರಾದ ದಿಲೀಪ್ ಅವರು ಸುಮಾ ಮೇಡಂ ಅವರು ಇಂತ ಒಂದು ಒಳ್ಳೆ ಸಿನಿಮಾಗೆ ಬಂಡವಾಳ ಹಾಕಿದರಲ್ಲ ಅದು ಒಂದು ಖುಷಿ ವಿಷಯ ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಒಂದು ಖುಷಿ ಆಗೋದೇನು ಅಂದ್ರೆ ಈಗಿನ ಜನರೇಷನ್ ಯಂಗ್ ಜನರೇಷನ್ ಹಳೆ ಜನರೇಷನ್ ಅದರ ಬಗ್ಗೆ ಯಾವಾಗಲೂ ಒಂದು ವಾಗ್ವಾದ ಅಥವಾ ಒಂದು ಮಾತುಕತೆ ನಡೀತಾನೆ ಇರುತ್ತೆ ಮನೆಯಲ್ಲಿ ತಾತ ಅಜ್ಜಿ ಆ ಮೊಮ್ಮಕ್ಕಳು ಅಥವಾ ತಂದೆ ತಾಯಿ ಇರ್ಬೋದು ಅವರ ಮಕ್ಕಳಿಗೆ ಹೇಳೋದು ನಮ್ಮ ಕಾಲದಲ್ಲಿ ಅಥವಾ ನಮ್ಮ ಜಮಾನದಲ್ಲಿ ಹಿಂಗಿರಲಿಲ್ಲ ನಿಮ್ಮ ಜಮಾನದಲ್ಲಿ ಹಿಂಗಿರುತ್ತೆ ಅಂಥೇಳಿ ಸೊ ಅದ್ರ ಅದನ್ನು ಒಂದು ಇಟ್ಕೊಂಡು ಸಬ್ಜೆಕ್ಟ್ ಮಾಡಿದ್ದಾರೆ ಆಗಿನ ಕಾಲದ್ದು ಹೇಗಿರುತ್ತೆ ಈಗಿನ ಕಾಲದಲ್ಲಿ ಹೇಗಿದೆ ಅನ್ನೋದನ್ನು ಅದನ್ನು ಮನರಂಜನೆ ಮೂಲಕ ಹೇಳಿದ್ದಾರೆ ಅದು ಒಂದು ಗುಡ್ ಥಿಂಗ್ ಇಂಟರ್ವಲಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಇಟ್ಟಿದ್ದಾರೆ ಕ್ಲೈಮ್ಯಾಕ್ಸಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಇಟ್ಟಿದ್ದಾರೆ ಕಾದು ಕೂತ್ಕೊಂಡು ನೋಡೋ ಅಂಥದ್ದು ಹೀರೋ ಹೀರೋಯಿನಿಗೆ ಸಿಗ್ತಾರೋ ಇಲ್ಲೋ ಅನ್ನೋಂಥದ್ದು ಅದ್ರ ಜೊತೆಗೆ ಸಾಕಷ್ಟು ಕಾಮಿಡಿ ಮುಖ್ಯ ಅಂದರೆ ಅಪ್ಡೇಟೆಡ್ ಔಟ್ಡೇಟೆಡ್ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಇಟ್ಸ್ ರಿಯಲಿ ಗುಡ್ ಈಗಿನ ಹಿರಿಯರು ಅಪ್ಡೇಟು ಆಗಬೇಕು ಅದ್ರ ಜೊತೆಗೆ ಈಗಿನ ಯಂಗ್ ಜನರೇಷನ್ನು ಅವರು ಕೂಡ ಔಟ್ಡೇಟೆಡ್ ಅನ್ನಬಾರ್ದು ಹಳೆಯ ಸಂಪ್ರದಾಯನ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ಒಂದು ಚಿತ್ರ ಜೀವಾಳ ತುಂಬ ಚೆನ್ನಾಗಿದೆ ಕಾಮಿಡಿಯಾಗಿದೆ ಒಂದು ಮನೋರಂಜನೆ ಇದೆ ಜೊತೆಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಎಲ್ರಿಗೂ ಶುಭವಾಗಲಿ ಇಡೀ ಟೆಕ್ನಿಕಲ್ ಟೀಮ್ ಎಲ್ಲ ಕಲಾವಿದರು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ ಆಲ್ ದ ವೆರಿ ಬೆಸ್ಟ್ ಪ್ರತಿಯೊಬ್ಬರು ಈ ಸಿನಿಮಾನ ದಯಮಾಡಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್